ನಾಲ್ಕೈದು ತಿಂಗಳ ಮೊದಲಾದರೂ ಟಿಕೆಟ್ಸನ್ನು ಅನೌನ್ಸ್ ಮಾಡಬೇಕು ಅಂಥೇಳಿ ಚರ್ಚೆ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡಿದ್ದೇವೆ. ಸಾಕಷ್ಟು ಸಂದರ್ಭದಲ್ಲಿ ನಾವು ಹಿರಿಯ ಮುಖಂಡರುಗಳು ಕುಳಿತು ಆ ದಿಸೆಯೊಳಗೆ ನಿರ್ಣಯಿಸಿದ್ದೇವೆ. ಬಹುಶಃ ಸನ್ಮಾನ್ಯ ಖರ್ಗೆ ಅವ್ರದ್ದು ಅದೇ ಅಭಿಪ್ರಾಯ. ಬೇಗ ನಾವು ಅಭ್ಯರ್ಥಿಗಳನ್ನು ಮಾಡಬೇಕು, ನಿರ್ಣಯಿಸಬೇಕು ಅಂಥೇಳಿ. ಆದ್ದರಿಂದ ಬಹುಶಃ ಅದು ಸಾಧ್ಯ ಆಗುತ್ತೆ ಈ ಸಲ. ಇಷ್ಟ ಇಷ್ಟ ಅಂತಲ್ಲ, ನೀವೇನು ಅಂಕಿ ಹೇಳಿದ್ರಲ್ಲ, ಹಂಗೆ 100 ಜನರದು ಬಹುಶಃ ಮೊದಲೇ ಲಿಸ್ಟ್ ಬರ್ಬೋದು. ಸರ್, ಲಾಸ್ಟ್ ಸರ್, ಸಿದ್ದು ಮತ್ತು ಸಿದ್ದರಾಮಯ್ಯ ಅವರು ಎರಡೂ ಯಾತ್ರೆಯೊಳಗೂ ಭಾರಿ ಸಂಖ್ಯೆಯಲ್ಲಿ ಜನ ಇರ್ತಾರೆ, ಭಾರಿ ಸಂಖ್ಯೆಯಲ್ಲಿ ಬಸ್ ಬರ್ತಾವು, ಭಾರಿ ಉತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಾರೆ. ಅದು ಹೆಚ್ಚು ಅದು ಕಡಿಮೆ ಅಂತೇಳಿ ನೀವು ಮಾಡ್ತಿರ್ತೀರಿ ಮಾಧ್ಯಮದವರು, ಅದನ್ನು ದಯಮಾಡಿ ಹಂಗೆ ಮಾಡಬೇಡ್ರಿ. ಎರಡೂ ಕಡೆಯೂ ಅಷ್ಟೇ ಪ್ರಮಾಣದ ಉತ್ಸಾಹವನ್ನು ನೋಡ್ತೀರಿ. ನೀವು ನೋಡಿದ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ನೋಡಿದ್ರಿ, ಉತ್ಸಾಹದಿಂದ ಕುರ್ಚಿಯ ಸಹಿತ ಕಾಲಿಲ್ಲ, ಏನು ರಸ್ತೆದಾಗ ಜಾಗ ಸಿಗಲಿಲ್ಲ. ತಿರಂಗ ಯಾತ್ರೆ ಮಾಡಿದ್ವಿ, ನೋಡಿದ್ರಿ ನೀವು, ಎಲ್ಲ ಕಡೆ ರಸ್ತೆ ತುಂಬಿ ತುಂಬಿ ಹೋಗಿದ್ದವು, ತಾವೆಲ್ಲ ಗಮನಿಸಿದ್ರಿ. ಇದಾದಮೇಲೆ ಅಲ್ಲಿಲ್ಲಿ ಅಲ್ಲಿಲ್ಲಿ ಅಬ್ಬಸರುಗಳು, ಏ ಇಷ್ಟು ಉದ್ದನ್ನ ಯಾತ್ರೆ ಆದರೆ ಎಲ್ಲಿ ಬರ್ತಾರೆ ಜನ ಅಂತ ಅಂತಿದ್ರು. ಆದರೆ ರಾಹುಲ್ ಗಾಂಧಿಯವರ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಜಗತ್ತಿನಲ್ಲಿಯೇ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಯಾತ್ರೆ ಆಯಿತು. ರಾಯಚೂರೊಳಗೆ 50,000 ಜನ ಅವ್ರ ಜೊತೆಗೆ ಹೆಜ್ಜೆ ಹಾಕಿದ್ವಿ. ಗುಂಡ್ಲುಪೇಟದಿಂದ ಹಿಡ್ಕೊಂಡು ರಾಯಚೂರುವರೆಗೆ ಆಗಿರ್ತಕ್ಕಂಥ ಆ ಒಂದು ಐತಿಹಾಸಿಕ ಸಂದರ್ಭಗಳನ್ನು ನೆನಪು ಮಾಡಿಕೊಂಡ್ವಿ ಅಂದರೆ ಕಾಂಗ್ರೆಸ್ಸು ಎಷ್ಟು ಉತ್ಸಾಹದಲ್ಲಿದೆ.